ದೇವರಾತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಕೀರ್ತನೆ 25:17 ವಚನದಲ್ಲಿ, ನನ್ನ ಮನೋವ್ಯತೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಿರುವ ನಿಮ್ಮಲ್ಲೂ ಕೂಡ ಯಾರೋ ಕೆಲವೊಬ್ಬರು ಮನೋವ್ಯತೆಗಳಿಂದ ಕೂಡಿದವರಾಗಿದ್ದೀರಾ? ಯಾರ ಪಳೆಯಲು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮುಖದಲ್ಲಿ ನೋಡಿದ್ರೆ ಅದೇ ಸಂತಸ, ಅದೇ ಸಂತೋಷ, ಅದೇ ನಗುಮುಖ, ಆದರೆ ಮನಸ್ಸಿನಲ್ಲಿ ತುಂಬ ವ್ಯತೆಗಳಿಂದ ಬಳಲುತ್ತಿರುವಂಥ ಅನೇಕ ಸ್ತ್ರೀಯರು, ಸಹೋದರರು, ಯೌವನಸ್ಥರು ಕೂಡ ಇದ್ದೀರಾ? ಪ್ರಿಯ ದೇವಜನರೇ, ನೀವು ನಿಮ್ಮ ಮನೋವ್ಯತೆಗಳನ್ನು ಯಾರ ಬಳಿಯಲ್ಲಿ ಹೇಳ್ಕೊಳ್ಳಿಲ್ಲ ಅಂದರೂ ತೊಂದರೆ ಇಲ್ಲ, ಯೇಸುವಿನ ಬಳಿಯಲ್ಲಿ ಹೇಳ್ಕೊಳ್ಳೋದನ್ನು ಮಾತ್ರ ನೀವು ಮರೆಯಬಾರದು. ಯಾಕಂದರೆ ಆತನಿಗೆ ಮುರಿದ ಮನಸ್ಸುಳ್ಳವರು ಬಹಳ ಇಷ್ಟವಾಗ್ತಾರೆ. ಯಾಕೆಂದರೆ ಯೇಸು ಸ್ವಾಮಿ ನಮ್ಮ ಮುರಿದ ಮನಸ್ಸುಗಳನ್ನು ಕಟ್ಟುವಂಥ ದೇವರು. ಹಾಗಾಗಿ ನಿಮ್ಮ ಮನೋವ್ಯತೆಗಳನ್ನು ಈ ಮುಂಜಾನೆಯಲ್ಲಿ ಯೇಸಪ್ಪನ ಬಳಿಯಲ್ಲಿ ಹೇಳ್ಕೊಳ್ಳುವಂಥವರಾಗ್ರೆ. ನೋಡ್ರಿ, ಕೀರ್ತನೆಗಾರನು ಹೇಳ್ಕೊಳ್ತಾ ಇದ್ರಲ್ಲ, ಮನೋವ್ಯತೆಗಳಿಂದ ನನ್ನನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸುವಂಥ ಕೀರ್ತನೆಗಾರನು ಹೇಗೆ ದೇವರ ಬಳಿಯಲ್ಲಿ ಆತನ ಹೇಳ್ಕೊಳ್ತಾ ಇದ್ರೋ, ನೀವು ಹಾಗೆ ಮಾಡಬೇಕು. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಯಾರ ಬಳಿಯಲ್ಲೂ ಹೇಳ್ಕೊಳ್ಳೋಕ್ಕಾಗದಿರುವಂಥ ಕೆಲವು ಕಾರ್ಯಗಳನ್ನು ಯೇಸಪ್ಪನ ಸಾನ್ನಿಧ್ಯದಲ್ಲಿ ಬಂದು ಈ ಉದಯ ಕಾಲದಲ್ಲಿ ನಾವು ಪ್ರಾರ್ಥಿಸಿ, ದೇವರೇ ನನ್ನ ಮನಸ್ಸಿನ ವ್ಯಥೆಗಳೆಲ್ಲ ಹೀಗಿದೆಯಪ್ಪ, ನನ್ನ ಸಂಕಟಗಳು ಹೀಗಿದೆ, ಇದನ್ನು ಯಾರು ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ನೀನೊಬ್ಬನೇ ಇದನ್ನು ನಿವಾರಿಸುವುದಕ್ಕೋ, ನೀನೊಬ್ಬನೇ ಇದರಿಂದ ಬಿಡಿಸುವುದಕ್ಕೋ ಶಕ್ತನು ಅನ್ನುವ ನಂಬಿಕೆಯಲ್ಲಿ ಪ್ರಾರ್ಥಿಸ್ರಿ. ಮನುಷ್ಯರ ಹತ್ರ ಎಷ್ಟೊತ್ತು ನಮ್ಮ ಕಷ್ಟಗಳು ಹೇಳ್ಕೊಂಡ್ರು ಕೂಡ ಅಷ್ಟೇ, ಆದರೆ ಯೇಸಪ್ಪನ ಬಳಿಯಲ್ಲಿ ಬಂದು ನಮ್ಮ ಮನೋವ್ಯತೆಗಳನ್ನು ಹೇಳಿಕೊಳ್ಳುವುದಾದರೆ, ನಮ್ಮ ಸಂಕಟಗಳನ್ನು ಹೇಳಿಕೊಳ್ಳುವುದಾದರೆ, ನಿಶ್ಚಯವಾಗಿ ಆತನು ಅದನ್ನು ಬಿಡಿಸುವಂಥವರಾಗ್ತಾರೆ. ನಂಬಿಕೆ ಇದೆಯಾ? ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ಅಪ್ಪ, ಮನೋವ್ಯತೆಗಳಿಂದ ಬಳಲುತ್ತಿರುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಪ್ರಿಯ ಯವನಸ್ಥ ಮಕ್ಕಳನ್ನು ನೀನು ಆಶೀರ್ವದಿಸ್ರಿ. ಅಪ್ಪ, ಇವತ್ತು ಅವರು ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾಗದಂಥ ಕಾರ್ಯಗಳನ್ನು ಅವರು ಹಂಚಿಕೊಳ್ಳುವಾಗ ನಿನ್ನ ದಯೆ ತೋರಿಸು ಕರ್ತನೆ, ನಿನ್ನ ಕರುಣೆ ತೋರಿಸು ಕರ್ತನೆ, ಅವರ ಸಂಕಟಗಳಿಂದ ಅವರನ್ನು ಬಿಡಿಸು, ಅವ್ರನ್ನ ಆಶೀರ್ವದಿಸ್ರಿ. ಅವರ ಮನೋವ್ಯತೆಗಳಿಂದ ಅವ್ರನ್ನ ಬಿಡಿಸುವಂಥವರಾಗ್ರಿ. ಅಪ್ಪ, ಅವರ ಕಣ್ಣೀರು ದುಃಖವನ್ನು ನೀನು ನೀಗಿಸು, ಆಶೀರ್ವಾದ ಮಾಡು. ಅಪ್ಪ, ಅವ್ರ ಜೀವಿತದಲ್ಲಿ ಅಪ್ಪ ಹೃದಯದಿಂದ ಅವ್ರು ಸಂತೋಷವಾಗಿರೋದಕ್ಕೆ ಸಹಾಯ ಮಾಡು. ಬರೀ ಮುಖದಲ್ಲಿ ಅಷ್ಟೇ ಅಲ್ಲ ಕರ್ತನೆ, ಹೃದಯದಿಂದ ಅವರು ಸಂತೋಷವಾಗಿರುವುದಕ್ಕೆ ಸಹಾಯ ಮಾಡು, ಆಶೀರ್ವದಿಸ್ರಿ. ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.